ಸಾದಿಕ್ ಸಾಧಿಕ್ ಸಾದಿಕ್ ಪಾಷಾ ಅವರೇ ಈಗ ಸಿದ್ದರಾಮಯ್ಯವರು ಹತ್ತು ಸಾವಿರ ಕೋಟಿವರೆಗೂ ನಿಮಗೆ ಕೊಡಬೇಕು ಅಂತ ನನ್ನ ಮನಸ್ಸಿದೆ ದೇಶದ ಸಂಪತ್ತು ಎಲ್ಲರಿಗೂ ಸೇರಬೇಕು ಅದು ನಿಮಗೂ ಸೇರಬೇಕು ನನಗೂ ಸೇರಬೇಕು ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಇದು ಮುಸ್ಲಿಮರ ಓಲೈಕೆನ ಅಥವಾ ಮುಸ್ಲಿಂ ಸಮುದಾಯದವರು ಒಂದು ಮೀಟಿಂಗ್ ಕರೆದಿದ್ದಾರೆ ಒಂದು ಸಭೆ ಕರೆದಿದ್ದಾರೆ ಅಂತ ಹೇಳಿ ನಿಮ್ಮನ್ನೇನಾದರೂ ಖುಷಿ ಪಡ್ಸೋಕ್ಕೆ ಹೇಳಿದ ಮಾತುಗಳ ಇದು ಅಂತ ಇದು ನೋಡಿ ಏನು ನಮಗೆ ಏನು ಹಾಕ್ಬಿಟ್ಟಿದೆ ಮುಸಲ್ಮಾನರಿಗೆ ನಾನು ಕಾಂಗ್ರೆಸ್ಸಿನೇ ನಮ್ಮ ಕುಟುಂಬ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾವು ವೋಟ್ ಹಾಕೋದು ಹಾಕ್ತಾನೆ ಇದ್ದೀವಿ ಓಕೆ ಅಂದ್ರೆ ನಮಗೆ ಒಂದು ವೋಟ್ ಬ್ಯಾಂಕು ಇದು ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಆಗಲಿ ಬೇರೆ ಪಾರ್ಟಿನಾಗಲಿ ಈಗ ಏನಾಗ್ಬಿಟ್ಟಿದ್ದೆ ಮುಸಲ್ಮಾನರಿಗೆ ಇಷ್ಟು ದುಡ್ಡು ಅಂತ ಶಾಂಕ್ಷನ್ ಮಾಡ್ತಾರಲ್ಲ ಅದು ಬರಲ್ಲ ಶಾದಿ ಭಾಗ್ಯ ಎಷ್ಟು ಜನ ಕೊಟ್ಟಿದ್ದಾರೆ ಓಕೆ ಶಾದಿ ಭಾಗ್ಯ ಅಂತ ಅಲೋಸ್ ಮಾಡಿದ್ರಲ್ಲ ನಾನು ಕಳ್ಸಿದ್ದಿ ನಮ್ಮ ಸದ್ಭಾವನಾ ಸಂಘಟನೆಯಲ್ಲಿ ಮಾಸ್ ಮ್ಯಾರೇಜಸ್ ನಾವು ಮಾಡ್ತೀವಿ ಆ ನಮ್ಮತ್ರ ಹತ್ರ ಫಾರ್ಮ್ ಇದು ಮದುವೆದು ಫಾರ್ಮ್ ಬಂದ್ರೆ ಶಾದಿ ಭಾಗ್ಯಕ್ಕೆ ಹೋಗಿ ಅಂತ ಕಳ್ಸಿದ್ರೆ ಬಿಡಲ್ಲ ಏನಾಗ್ಬಿಡಿದೆ ನೋಡಿ ದೇವ್ರು ಕೊಟ್ಟರೆ ಪೂಜಾರಿ ಕೊಡಲ್ಲ ಇಲ್ಲಿ ಓಕೆ ಆತ ಆ ಪರಿಸ್ಥಿತಿ ಮುಸಲ್ಮಾನದ್ದು ಇದ್ದೆ ಅಲೌನ್ಸ್ ಮಾಡ್ತಾರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಮುಸಲ್ಮಾನ್ ಪರವಾಗಿ ಇದ್ದಾರೆ ಕಾಂಗ್ರೆಸ್ ಮುಸಲ್ಮಾನ್ಕೋಸ್ಕರ ಕೋಟ್ಯಾಂತ ರೂಪಾಯಿ ಲಕ್ಷಾಂತ ರೂಪಾಯಿ ಸಾವಿರ ಕೋಟಿ ಸಾವಿರಾರು ಕೋಟಿ ಕೊಡ್ತಾ ಇದ್ದಾರೆ ಅಂತ ಎಲ್ಲಿಂದ ಸೇರುತ್ತೆ ನಮ್ಗೆ

ಹಿಂದೂ ಎಮ್ ಎಲ್ ಎ ಇದ್ರೆ ಮುಸಲ್ಮಾನ್ಗೆ ಏನೋ ತೊಂದರೆ ಆಗಿದೆ ಬಾಯಿ ತೆಗಿತಾನೆ ನಮ್ ಮುಸಲ್ಮಾನ್ ಇದಾರಲ್ಲ ಅವ್ರು ಖುಷಿ ಜಮೀರ್ ಆಗ್ಲಿ ಅವನು ಜಮೀರ್ ಇದೆ ಬೇರೆ ಲೀಡ್ರೆ ಇಲ್ಲ ನಾವು ಲೀಡ್ರ್ ಹೇಳಲ್ಲ ಮುಸಲ್ಮಾನರಿಗೆ ಜಮೀರ್ ಗೆ ಬೇರೆ ಇದ್ದಾರೆ ಅಂದ್ರೆ ಕೇಳಲ್ಲ ನಮ್ಗೆ ಏನ್ ಪರಿಸ್ಥಿತಿ ಮುಸಲ್ಮಾನ್ ಮೇಲೆ ಎಷ್ಟು ಏನು ಎಜುಕೇಶನ್ ನಲ್ಲಿ ಇಲ್ಲ ಶಾದಿ ಭಾಗ ಆಗ್ಲಿ ಏನ ಒಂದು ಲೋನ್ ಗಲ್ಲಿನಲ್ಲಿ ಏನು ಸಪೋರ್ಟ್ ಇಲ್ಲ ಬೇರೆ ಬಾಯಿನಿಂದ ಹೇಳ್ತಾರೆ ಹೇಳಿದ್ರೆ ಚಾರ್ ಹಜಾರ್ ಕೋರೋಡ್ ಹಮ್ ದೇರ ಸಾರಾ ಹಿಂದೂಸ್ತಾನ್ ಹಮ್ ದೇರ ಅಂತ ಹೇಳಿದ್ರೆ ಅಪೋಸಿಷನ್ಗೆ ಇದು ಸಿಕ್ ಬಿಡುತ್ತೆ ನಮ್ಮನ್ನು ಏನ್ ಮಾಡಿದಾರೆ ಮುಸಲ್ಮಾನರಿಗೆ ಅಪೋಸಿಷನ್ಗೆ ಈಗ ನಮ್ಗೆ ಐ ಮುಸಲ್ಮಾನ್ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಐ ಮುಸಲ್ಮಾನ್ ಓಡಬಾರ್ದು ಅದೇ ಆಗಿರೋದು ಫೈನ್ 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 ಮುಸಲ್ಮಾನ್ ಅಂದ್ರೆ ಐ ಮುಸಲ್ಮಾನ್ ಓಡಬಾರ್ದು ಕೆಲವೊಂದ್ರೆ ಬೇಜಾರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಲಿ ಬಾಬಾ ಚಾಲೀಸ್ ಚೋರ್ ಅಂತಾರೆ ಅಲಿ ಬಾಬಾ ಚಾಲೀಸ್ ಚೋರ್ ಅಲಿಬಾಬಾ ಕೊಟ್ಟು ಚಾಲಿಸ್ ಚೋರ್ಗಳು ಮುಸಲ್ಮಾನ್ ಲೀಡರ್ಗಳು ಡೈಲಾಗ್ ಹೊಡೆದೆ ದೇವ್ರು ಕೊಟ್ಟರೆ ಪೂಜಾರಿ ಕೊಡಲ್ಲ ಅಂತ ಈ ಪೂಜಾರಿಗಳು ಇದ್ದಾರಲ್ಲ ನಮ್ಮ ಲೀಡರ್ಗಳು ಕಡರು ನೀವೇ ಹೇಳ್ತಾರು ಚಲವಾದಿ ನಾರಾಯಣ ಸ್ವಾಮಿ ಅವರ ಚಲವಾದಿ ನಾರಾಯಣ ಸ್ವಾಮಿ ಅವರ ಸ್ವಾಗತ ನಿಮ್ಗೆ ಗೆ ಬಿಜೆಪಿ ಎಂ ಎಲ್ ಸಿ ನಮಸ್ಕಾರ ನಮಸ್ಕಾರ ನಾರಾಯಣ ಸ್ವಾಮಿಯವ್ರ ಪ್ರಶ್ನೆ ಪ್ರಶ್ನೆ ಬಹಳ ಬಹಳ ಸರಳ ಒಂದ್ ಕಡೆ ಸಿದ್ದರಾಮಯ್ಯನವರು ನಾಲ್ಕು ಸಾವಿರ ಕೋಟಿ ಕೊಡ್ತಿದ್ದೀನಿ ನಾನು ಹತ್ತು ಸಾವಿರ ಕೋಟಿ ಕೊಡಬೇಕು ಅಂತ ನನಗೆ ಮನಸ್ಸಿದೆ ದೇಶ ಸಂಪತ್ತು ಎಲ್ಲರಿಗೂ ಸೇರಬೇಕು ಮುಸ್ಲಿಮರಿಗೂ ಸೇರಬೇಕು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿದರು ಬಿ ಜೆ ಪಿಗೊಂದು ಅಸ್ತ್ರ ಮುಸ್ಲಿಮರ ತುಷ್ಟೀಕರಣ ಇದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಮುಸಲ್ಮಾನ ಸಮುದಾಯದ ಮುಖಂಡರನ್ನು ಕರೆಸಿ ಕೇಳಿದ್ರೆ ಏನು ಬರಲ್ಲ ಸ್ವಾಮಿ ಶಾದಿ ಬಗ್ಗೆ ಏನೂ ಬಂದಿಲ್ಲ ಏನೂ ಬಂದಿಲ್ಲ ಸುಮ್ಮನೆ ಹೇಳ್ಕೊಳಕ್ಕೆ ಇವರು ಜೋರಾಗಿ ಹೇಳ್ಕೊಳ್ತಾರೆ ಕಾಂಗ್ರೆಸ್ನವರಂತೂ ಬಾಯೇ ಬಿಡಲ್ಲ ಬಂದಿಲ್ಲ ಅಂದ್ರು ನಮ್ ನಮ್ಮ ಮೋಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ನಿಮ್ಮ ವರ್ಷ ನಾರಾಯಣ ಸ್ವಾಮಿ ಅವರೇ ರಮಾಕಾಂತ್ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಈ ಮುಸ್ಲಿಮರು ಭಾರತ ದೇಶದಲ್ಲಿ ಇವತ್ತು ಹುಟ್ಟಲಿಲ್ಲ ಭಾರತ ದೇಶದಲ್ಲಿ ಬಹುಕಾಲದ ಭಾಷೆಗಳವರು ಹಿಂದೂಗಳಾಗಿರಲಿ ಮುಸ್ಲಿಮರಾಗಿರಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಈ ದೇಶದ ಸಂಪತ್ತನ್ನು ನಾನು ಮುಸ್ಲಿಮರಿಗೆ ಹಂಚ್ತೇನೆ ಮತ್ತು ಅವರಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಅವರನ್ನು ಏನು ಏನಂತ ತಿಳ್ಕೊಂಡಿದ್ದಾರೆ ಇವರಂತೂ ನನಗೆ ಮೊದಲು ಅರ್ಥ ಆಗಿಲ್ಲ ಯಾಕೆ ಅಂತಂದರೆ ಅವರು ಅವರು ನಾವು ಬಾಂಧವರು ಬಹುಕಾಲದಿಂದ ಜೊತೆಯಲ್ಲೇ ಜೀವಿಸ್ತಾ ಇರತಕ್ಕಂಥವ್ರು ಅವ್ರಿಗೆ ಅನ್ಯಾಯ ಆಗಿದೆಯೇನೋ ಅನ್ನೋ ರೀತಿ ಮಾತಾಡೋದು ಅಥವಾ ಅವ್ರನ್ನ ಓಲೈಕೆ ಮಾಡಲಿಕ್ಕೆ ಹೋಗೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಿಲ್ಲ ನಾವೆಲ್ಲರಿಗೂ ಕೂಡ ಒಂದು ಸರ್ಕಾರ ಸಮಪಾಲು ಸಮಬಾಳು ಕೊಡಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಅವರನ್ನು ಯಾರೂ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ನಮಗೇನು ಹಕ್ಕುಗಳಿದೆಯೋ ಎಲ್ಲ ಹಕ್ಕುಗಳು ಅವ್ರಿಗೂ ಇದೆ ಆದರೆ ಈ ಓಲೈಕೆ ಯಾಕೆ ಅನ್ನೋದು ಒಂದು ಎರಡನೇದು ಇವರನ್ನಾಗಲಿ ದಲಿತರನ್ನಾಗಲಿ ಕೇವಲ ವೋಟ್ ಬ್ಯಾಂಕ್ಗಾಗಿ ಈ ರೀತಿ ಮಾಡೋದಿದೆಯಲ್ಲ ಇದು ಸರಿಯಲ್ಲ ನಾನು ಕೇಳಿಸ್ಕೊಂಡೆ ನಮ್ಮ ಸಹೋದರರೊಬ್ಬರು ಮಾತಾಡ್ತಿದ್ದಾರೆ ಅವರು ಮುಸ್ಲಿಂ ಬಂಧುಗಳೇ ನೋಡಿ ಎಷ್ಟು ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದರೆ ರಾಜಕೀಯ ಪಕ್ಷಗಳನ್ನ ಯಾರು ಈ ರೀತಿ ಓಲೈಕೆ ಮಾಡ್ತಾರೆ ಅವರು ವೋಟ್ ಬ್ಯಾಂಕ್ಗಾಗಿ ಮಾತ್ರ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಇಷ್ಟು ಕಾಲದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದೆ ಮುಸಲ್ಮಾನರ ಪರಿಸ್ಥಿತಿ ಏನಿದೆ ಇವತ್ತಿಗೂ ಕೂಡ ಒಂದು ಎರಡನೇ ವಿಷಯ ನಾನು ಹೇಳ್ತೇನೆ ಅವ್ರನ್ನ ಅವರನ್ನಾರಾದರೂ ಮುಖ್ಯಮಂತ್ರಿ ಅವ್ರನ್ನ ಅವ್ರನ್ನಾರಾದರೂ ಹೋಗ್ಲಿ ಆ ಕೆ ಪಿ ಸಿ ಸಿಗ ಒಂದು ಸಾರಿ ಅಧ್ಯಕ್ಷರನ್ನಾಗಿ ಮಾಡಿದಾರಾ ಒಂದು ಡೆಪ್ಯೂಟಿ ಸಿ ಎಂ ಮಾಡಿದ್ರ ಅಥವಾ ಅವ್ರ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿದ್ರ